नमस्कार वीक्षकरे, सुप्रीम रे हीलिंग विशेष कार्यक्रम के स्वागत। नानु वसंत। वीक्षकरे, नवरात्रिया शुभ संदर्भदली नवदुर्गेयर आराधनेयल्लि नावु निरतरागिद्दीवि। अंद्रे ई वेळे राक्षसर संहार माडुव जगन्मात्रक्के एल्लेडे शांति नेलेसुवंते माड्ताळे, समृद्धि नेलेसुवंते माड्ताळे। ಹಾಗಾಗಿ ನಾವು ನವರಾತ್ರಿಯನ್ನ ತಾಯಿ ದುರ್ಗೆಯನ್ನ ಆರಾಧಿಸುವ ಮೂಲಕ ಆಚರಣೆ ಮಾಡುತ್ತೇವೆ। ಹಾಗಾಗಿ ನವದುರ್ಗೆಯರು ನವರಾತ್ರಿ ಅಥವಾ ತಾಯಿ ದುರ್ಗೆ ಅಂತಂದಾಗ ನಮಗೆ ಹೆಣ್ಣು ಮಕ್ಕಳು ನೆನಪಾಗ್ತಾರೆ, ಅಂದ್ರೆ ಮಹಿಳೆ ನೆನಪಾಗ್ತಾರೆ। ಹೌದು, ನಾವು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತೆ ಅಂತಂದ್ರೆ ಭಗವತಿ ಅಂತ ಕರೀತೀವಿ। ಆ ಭಗವತಿ ಕೂಡ ತಾಯಿನೇ ಅಲ್ವೇ? ಹಾಗೇನೇ ಇವತ್ತು ತಾಯಂದಿರ ಬಗ್ಗೆ ನಾವು ಮಾತನಾಡುತ್ತಿದ್ದೀವಿ। ಹೌದು, ಮತ್ತು ಮಹಿಳೆಯರ ಗರ್ಭಕೋಶ ಅಥವಾ ಪೀರಿಯಡ್ಸ್ ಬಗ್ಗೆ ನಾವು ಇವತ್ತು ಮಾತನಾಡುತ್ತಿದ್ದೀವಿ। ಒಬ್ಬ ಯಾವುದೇ ಒಂದು ಮಗುಗೆ ಜನ್ಮ ಕೊಡುವಂತ ತಾಯಿ ಗರ್ಭಾಶಯದ ಕುರಿತು ಅಥವಾ ಪೀರಿಯಡ್ಸ್ ಕುರಿತು ನಾವು ಇವತ್ತು ಮಾತನಾಡುತ್ತಿದ್ದೀವಿ। ಜೊತೆಗೆ ಯಾವುದೇ ರೀತಿಯ ಔಷಧಿ ಅಥವಾ ಇಂಜೆಕ್ಷನ್ ಇಲ್ಲದೆ ಕೇವಲ ರೇಖಿ ಚಿಕಿತ್ಸೆಯ ಮೂಲಕ, ಕೇವಲ ಹೀಲಿಂಗ್ ಮೂಲಕ ಸೋ ಈ ಪೀರಿಯಡ್ಸ್ ಸಂದರ್ಭದಲ್ಲಿ ಆಗುವಂತ ಸಮಸ್ಯೆಗಳನ್ನು ಬಗೆಹರಿಸೋದು ಹೇಗೆ, ಆ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದು ಹೇಗೆ ಅನ್ನೋದರ ಕುರಿತಾಗಿ ನಾವು ಇವತ್ತು ಮಾತನಾಡ್ತಿದ್ವಿ। ಸೊ ತಾಯಂದಿರ ಕುರಿತಾಗಿ ನಾವು ಇವತ್ತು ಮಾತನಾಡ್ತಿದ್ವಿ। ಎಸ್, ಮೊದಲಿಗೆ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ, ನಮ್ಮ ಜೊತೆ ಇದ್ದಾರೆ। ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ನ ಆಲ್ಟರ್ನೇಟ್ ಥೆರಪಿಸ್ಟ್ ಆಗಿರುವಂಥ ಶ್ರೀಮತಿ ವಿಜಯಲಕ್ಷ್ಮಿ ಅವರು, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ। ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ। ನಮಸ್ತೆ। ಎಸ್, ಏನು ನಾವು ಮಾತನಾಡ್ತಾ ಹೋಗೋಣ, ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಚಿಕಿತ್ಸಾ ಕೇಂದ್ರಕ್ಕೆ ಬಂದಂಥವರು ಸೊ ಯಾವ ರೀತಿ ಟ್ರೀಟ್ಮೆಂಟನ್ನು ಪಡ್ಕೊಂಡು ಗುಣಮುಖರಾಗಿದ್ದಾರೆ ಒಮ್ಮೆ ನೋಡೋಣ। ನನ್ನ ಹೆಸರು ಶೋಭಾ, ಮೈಸೂರಿಂದ ಬಂದದ್ದು। ಈಗ 10 ಸೀಟಿಂಗ್ ಆದಮೇಲೆ ನಾನು ತುಂಬ ಚೆನ್ನಾಗಿ ಆಗಿದ್ದೇನೆ, ಥ್ಯಾಂಕ್ಸ್ ಮೇಡಮ್। ಏನು ಪ್ರಾಬ್ಲಮ್ ಇತ್ತು ನಿಮಗೆ? ನನಗೆ ಡಿಪ್ರೆಷನ್ ಇತ್ತು, ಈಗ ಹೀಲ್ ಆಗಿದ್ದೇನೆ। ಓಕೆ, ಏನೇನು ಸಿಂಪ್ಟಮ್ಸ್ ಇತ್ತು ನಿಮಗೆ? ಸಿಂಪ್ಟಮ್ಸ್ ಸ್ವಲ್ಪ ಉದಾಸೀನ ಕೆಲಸ ಮಾಡಲಿಕ್ಕೆ ಎಲ್ಲ ಇತ್ತು, ಈಗ ಕೆಲಸ ಮಾಡ್ತಾ ಎಲ್ಲೋ ಹೋಗ್ಲಿಕ್ಕೆ ಮನ್ಸಾಗ್ತಿರ್ಲಿಲ್ಲ। ಈಗ ಹೇಗೆ ಅನ್ಸುತ್ತೆ? ಈಗ ಖುಷಿ ಆಗ್ತಾ ಇದೆ, ಎಲ್ಲ ಕಡೆ ಹೋಗ್ಲಿಕ್ಕೆ ಮನ್ಸಾಗ್ತಾ ಇದೆ। ಥೈರಾಯ್ಡ್, ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು। ಥೈರಾಯ್ಡ್ ಇದ್ರೆ ಯೂಶ್ವಲಿ ಪ್ರೆಗ್ನೆನ್ಸಿ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ರೇಖಿ ಹೀಲಿಂಗ್ ತಗೊಂಡಿರೋದ್ರಿಂದ ನನಗೆ ಥೈರಾಯ್ಡ್ ಇದ್ರೂ ಪ್ರೆಗ್ನೆನ್ಸಿ ಏನೂ ಪ್ರಾಬ್ಲಮ್ ಆಗಿಲ್ಲ। ಮತ್ತು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲೂ ಥೈರಾಯ್ಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನನಗೆ ರೇಖಿ ಹೀಲಿಂಗ್ ಕಂಟಿನ್ಯೂಸ್ ರೇಖಿ ಹೀಲಿಂಗ್ ಇದ್ದಿದ್ದರಿಂದ ನನಗೆ ಅದು ಪ್ರಾಬ್ಲಮ್ ಆಗಲಿಲ್ಲ। ಮತ್ತು ನನಗೆ ಡಾಕ್ಟರ್ ಹೇಳಿದರು ನಿಮಗೆ ಸಿಜೇರಿಯನ್ನೇ ಆಗೋದು, ನಾರ್ಮಲ್ ಡೆಲಿವರಿ ತುಂಬ ಕಷ್ಟ ಇದೆ ಅಂತ, ಬಟ್ ನಾನು ರೇಖಿ ಹೀಲಿಂಗ್ ತೊಗೊಂಡೆ ಈ ಪ್ರಾಬ್ಲಮ್ಗೆ ಅಂತ, ನಾರ್ಮಲ್ ಡೆಲಿವರಿ ಆಗಬೇಕು ಅಂತ। ಸೊ ನನಗೆ ರೇಖಿಲಿಂಗಿಂದ ನಾರ್ಮಲ್ ಡೆಲಿವರಿನೂ ಆಯಿತು, ಥೈರಾಯ್ಡು ಏನೂ ಇಶ್ಯೂಸ್ ಆಗಲಿಲ್ಲ। ನನ್ನ ಹೆಸರು ಸುಪ್ರಿಯಾ ಅಂತ, ನಾನು ಬ್ಯಾಂಕ್ ಕಾಲೋನಿ ಶ್ರೀನಿವಾಸ ನಗರ್ ಬೆಂಗಳೂರಲ್ಲಿರೋದು। ಫಸ್ಟ್ ಟೈಮ್ ಮೇಡಮ್ ಪ್ರೋಗ್ರಾಮ್ ಆಯುಷ್ ಟಿವಿಲಿ ನೋಡ್ಬಿಟ್ಟು ಒಂದ್ಸರಿ ಹಾರ ಕ್ಲಿನ್ಸಿಂಗ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೆ। ಕ್ಲೆನ್ಸಿಂಗ್ ಮಾಡಿಸ್ಕೊಂಡ್ಮೇಲೆ ಫುಲ್ ಒಂಥರ ಮೈಂಡ್ ರಿಲ್ಯಾಕ್ಸ್ ಅಂತ ಅನ್ನಿಸ್ತಿತ್ತು, ಅದಕ್ಕೆ ನೆಕ್ಸ್ಟ್ ಹಂಗೆ ಕ್ರಿಸ್ಟಲ್ ಹೀಲಿಂಗೂ ತೊಗೊಳ್ಳೋಣ ಅಂತ ಒಂದು ಸೆಟ್ಟಿಂಗ್ ತೊಗೊಂಡೆ, ಫುಲ್ ಮೈಂಡ್ ರಿಲ್ಯಾಕ್ಸ್ ಅಂತ ಅನ್ನಿಸ್ತಿತ್ತು, ಬಾಡಿ ಮೈಂಡ್ ಎಲ್ಲ ಫುಲ್ ಫ್ರೀ ಆದಂಗೆ ಅನ್ನಿಸ್ತಿತ್ತು, ಒಂಥರ ಎನರ್ಜಿ ಪಾಸ್ ಆದಂಗೆ ಅನ್ನಿಸ್ತು, ಒಂಥರ ಫುಲ್ ರಿಲ್ಯಾಕ್ಸೇಷನ್ ಇದೆ। ಕ್ರಿಸ್ಟಲ್ ಹೀಲಿಂಗ್ ಎಲ್ಲರೂ ತೊಗೊಂಡು ಇನ್ನೂ ಬೆಟರ್ ಫೀಲ್ ಮಾಡ್ಬೋದು, ಇನ್ನೂ ಅವರಲ್ಲಿರೋ ಎನರ್ಜಿನ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು। ನನ್ನ ಹೆಸರು ಮೇಘ್ನಾ ಅಂತ, ನಾನು ಪೀರಿಯಡ್ಸ್ ಪ್ರಾಬ್ಲಮಿಂದ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಸುಪ್ರೀಂ ರೇ ಬಂದೆ। ತುಂಬ ಹೆವಿ ಪೀರಿಯಡ್ಸ್ ಇತ್ತು ನನಗೆ, 15 ವರ್ಷದಿಂದ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೆ ಸ್ಟಾಪ್ ಆಗೋಕ್ಕೆ, ಬಟ್ ಇಲ್ಲಿ ಬಂದಿದ ಮೇಲೆ 4-5 ಸೆಷನಲ್ಲೇ ನನಗೆ ರೆಡ್ಯೂಸ್ ಆಯಿತು, ಲೈಟ್ ಪೀರಿಯಡ್ಸ್ ಇದೆ, ಆಮೇಲೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇತ್ತು ನನಗೆ, ಆ ಸ್ಟ್ರೆಸ್ ಲೆವೆಲ್ಲು ಕಡಿಮೆ ಆಗಿ ಮೈಂಡು ಮತ್ತು ಮೈಂಡ್ ಪೀಸ್ಫುಲ್ ಆಗಿದೆ ಇವಾಗ, ನನಗೆ ತುಂಬ ಸಂತೋಷ ಆಗ್ತಾ ಇದೆ। ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದ ವಿಜಯಲಕ್ಷ್ಮಿ ಮೇಡಮ್ ಅವರೇ, ಮೇಡಮ್ಗೆ ಥ್ಯಾಂಕ್ಸ್। ಎಸ್, ನಾವು ಸಾಕಷ್ಟು ಮಂದಿ ಚಿಕಿತ್ಸೆ ಪಡ್ಕೊಂಡು ಗುಣಮುಖರಾದಂಥವ್ರು ಏನೆಲ್ಲ ಮಾತನಾಡ್ತಿದ್ರು ನೋಡ್ತಾ ಇದ್ವಿ। ನನ್ನ ಪ್ರಶ್ನೆ, ಸೊ ನಾವು ನವರಾತ್ರಿ ಬಗ್ಗೆ ಕೂಡ ಮಾತನಾಡ್ತಿದ್ವಿ ಆರಂಭದಲ್ಲಿ, ನಾನು ಅದೊಂದು ವಿಚಾರ ಕೂಡ ಹೇಳಿದೆ, ನವಶಕ್ತಿಯರ ಆರಾಧನೆ ಮತ್ತು ಜಗತ್ತನ್ನು ಸೃಷ್ಟಿ ಮಾಡಿದಂಥವಳೆ ಹೆಣ್ಣು ಆ ತಾಯಿ ಜಗನ್ಮಾತ್ರಕ್ಕೆ ಅಂತ। ಇವತ್ತು ನಮ್ಮೆಲ್ಲರ ಸೃಷ್ಟಿಗೆ ಕಾರಣ ಕೂಡ ಆ ತಾಯಿನೇ, ಅಂದರೆ ಆ ತಾಯಿಂದಿರ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಮಾತನಾಡ್ತಿದ್ವಿ, ಪೀರಿಯಡ್ಸ್ ಬಗ್ಗೆ ಮಾತಾಡ್ತಿದ್ವಿ, ಪೀರಿಯಡ್ಸ್ ಅಂತಂದರೆ ಏನು ಮತ್ತು ಬರುವಂಥ ಸಮಸ್ಯೆಗಳಿಗೇನೇನು, ಸೊ ಯಾವ ರೀತಿಯ ಸಮಸ್ಯೆಗಳು ಬರುತ್ತೆ ತಿಳಿಸ್ಕೊಡಿ ಮೇಡಮ್। ನೋಡಿ, ಪೀರಿಯಡ್ಸ್ ಬಗ್ಗೆ ತುಂಬ ಜನಕ್ಕೆ ಅರ್ಧಂಬರ್ಧ ನಾಲೆಜ್ ಇದೆ ಅಂತ ಹೇಳ್ಬೋದು,
ಪೀರಿಯಡ್ಸ್ ಅನ್ನೋದು ಒಂದು ಸುಂದರವಾದ ಅನುಭವ, ಹೆಂಗಸರು ಬಾಳಿನಲ್ಲಿ ಅದೊಂದು ಅದ್ಭುತವಾದ ಅನುಭವ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಎನರ್ಜೆಟಿಕಲಿ ಸ್ಪೀಕಿಂಗ್ ಈ ಪೀರಿಯಡ್ಸ್ ಅನ್ನೋದೇನು ಅಂದರೆ ಗ್ರೌಂಡಿಂಗ್ ಸಿಸ್ಟಮ್ ಅದು ಅಷ್ಟೆ. ಓಕೆ, ನಮ್ಮ ಶರೀರದಲ್ಲಿ ನೋಡಿ ಇಲ್ಲಿ ಮೂಲಾಧಾರ ಚಕ್ರ ಅಂತ ಏನಿದೆ ಇದು, ಮತ್ತು ಸ್ವಾದಿಷ್ಠಾನ ಚಕ್ರ. ಓಕೆ, ಇವೆರಡು ನಮ್ಮ ಪೀರಿಯಡ್ಸ್ನಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ. ಇದ್ರ ಜೊತೆಗೆ ಈ ಮಣಿಪುರ ಚಕ್ರ. ಓಕೆ, ಈ ಮೂರು ಚಕ್ರಗಳನ್ನು ಅರ್ಥ್ ರಿಲೇಟೆಡ್ ಚಕ್ರ ಅಂತ ಹೇಳ್ತೀವಿ, ಅಂದರೆ ಭೂಮಿಗೆ ಸಂಬಂಧಪಟ್ಟ ಚಕ್ರಗಳು. ಹೆಂಗಸರ ಬಾಡಿ ಸ್ಟ್ರಕ್ಚರ್ಗೆ ಇವು ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಓಕೆ, ಈ ಗ್ರೌಂಡಿಂಗ್ ಸಿಸ್ಟಮ್ ಅಂತ ಏನು ಹೇಳಿದೆ, ಈ ಮೂಲಾಧಾರ ಚಕ್ರ ಅನ್ನೋದೇನಿದೆ ನಮ್ಮ ಮನಸ್ಸಿನಲ್ಲಿ ಆಗಲಿ ಅಥವಾ ನಮ್ಮ ಶರೀರದಲ್ಲಾಗಲಿ ಬೇಡದಿರೋಂಥ ಶಕ್ತಿಗಳೇನಿದೆ ಅದನ್ನೆಲ್ಲ ಎಳೆದುಕೊಂಡು ಹೋಗಿ ನಮ್ಮ ಕಾಲುಗಳ ಮೂಲಕ ಬೇರಲ್ಲಿ ಬೇರೇನು ಬರುತ್ತೆ ಆ ಬೇರಿನ ಮೂಲಕ ಭೂಮಿ ಒಳಗಡೆಗೆ ತಳ್ಳಿಬಿಡುತ್ತೆ. ಓಕೆ, ಇದರಿಂದಾಗಿಯೇ ಲೇಡೀಸು ಬೈ ನೇಚರು ಯಾವಾಗಲೂ ಕಾಮ್ ಆಗಿರ್ತಾರೆ, ಜೆನ್ಸ್ ಅಷ್ಟು ಸ್ಟ್ರೆಸ್ಫುಲ್ ಆಗಿರಲ್ಲ, ಜೆನ್ಸ್ ಅಷ್ಟು ಕೋಪ ಮಾಡ್ಕೊಳ್ಳೋದಿಲ್ಲ, ಬಹಳ ತಾಳ್ಮೆ ಅನ್ನೋದು ಇರುತ್ತೆ ಲೇಡೀಸ್ಗೆ, ಮತ್ತು ಏನೇ ಮಲ್ಟಿ ಟಾಸ್ಕ್ ಕೊಟ್ಟರು ಮಾಡೋವಂಥ ಕೆಪಾಸಿಟಿ ಲೇಡೀಸ್ಗೆ ಇರುತ್ತೆ. ಸೊ ಇದೆಲ್ಲದಕ್ಕೂ ಕಾರಣ ಅಂದರೆ ಈ ಪೀರಿಯಡ್ಸ್ ಅನ್ನೋದು. ಓಕೆ, ಹಾಗಾಗಿ ಇದೊಂದು ಸುಂದರ ಅನುಭವ ಅಂತ ಹೇಳ್ಬೋದು. ಮತ್ತು ಈ ಗರ್ಭಕೋಶ ಅನ್ನೋದೇನಿದೆ ಇದು ಬರೀ ಮಕ್ಕಳನ್ನ ಹೇರೋದಕ್ಕೆ ಮಾತ್ರ ಅಲ್ಲ ಇರೋದು, ಇದು ತುಂಬ ತಪ್ಪು ನಾಲೆಡ್ಜ್ ಇದೆ. ಗರ್ಭಕೋಶ ಅನ್ನೋದು ಆ್ಯಕ್ಚುಲಿ ಲೇಡೀಸ್ಗೆ ಸ್ಟೋರೇಜ್ ಪ್ಲೇಸ್, ಎನರ್ಜಿ ಸ್ಟೋರೇಜ್ ಪ್ಲೇಸ್ ಅಂತ. ಓಕೆ, ಎಲ್ಲಿವರೆಗೂ ನಮ್ಮ ಗರ್ಭಕೋಶ ಬಹಳ ಸ್ಟ್ರಾಂಗ್ ಆಗಿರುತ್ತೆ, ಎನರ್ಜೆಟಿಕ್ ಆಗಿರುತ್ತೆ, ಅಲ್ಲಿವರೆಗೂ ಲೇಡೀಸು ಬಹಳ ಪವರ್ಫುಲ್ ಆಗಿರ್ತಾರೆ, ಬಹಳ ಎನರ್ಜೆಟಿಕ್ ಆಗಿರ್ತಾರೆ, ಅವ್ರನ್ನ ಯಾರು ಬೀಟ್ ಮಾಡೋದಿಕ್ಕಾಗಲ್ಲ. ಅಂದ್ರೆ ಈ ನೀವು ಹೇಳ್ತಿರೋದು ಗರ್ಭಕೋಶದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತೀವಿ. ಹೌದು. ಆಮೇಲೆ ಇನ್ನೊಂದು, ಸಾಮಾನ್ಯವಾಗಿ ಪೀರಿಯಡ್ಸ್ ಸಂದರ್ಭದಲ್ಲಿ ಸಿಕ್ಕಾಬಟ್ಟೆ ಹೊಟ್ಟೆ ನೋವು ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ, ಯಾಕಾದರೂ ಹೆಣ್ಣಾಗಿ ಹುಟ್ಟುಬಿಟ್ವು. ಸೊ ಈ ರೀತಿಯೆಲ್ಲ ನಾವು ಕೇಳ್ತಾ ಇರ್ತೀವಿ, ಬಹುಶಃ ತಾವು ಹೇಳ್ತಾ ಇರೋದು ನೋಡಿದ್ರೆ ಇದೊಂದು ನ್ಯಾಚುರಲ್ ಪ್ರೊಸೆಸ್ ಆಗಿರುತ್ತೆ. ಸೊ ಈ ಇಂತಹ ಸಂದರ್ಭದಲ್ಲಿ ಆ ರೀತಿ ತುಂಬ ನೋವು ಪಡುವಂಥವ್ರು ಪೀರಿಯಡ್ಸ್ ಟೈಮಲ್ಲಿ ಅಂಥವ್ರಿಗೆ ಇನ್ನೂ ಯಾವೆಲ್ಲ ವಿಷಯಗಳನ್ನು ಹೇಳೋಕೆ ಇಷ್ಟಪಡ್ತೀರಿ? ಹೇಳ್ತೀನಿ. ಸೊ ಎಲ್ಲಿವರೆಗೂ ಈ ಗರ್ಭಕೋಶದ ಎನರ್ಜಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ, ಎನರ್ಜೆಟಿಕ್ ಆಗಿರುತ್ತೆ, ಲೇಡೀಸ್ಗೆ ಯಾವುದೇ ಥರ ಪೀರಿಯಡ್ಸ್ದು ಪ್ರಾಬ್ಲಮ್ಸ್ ಬರಲ್ಲ, ಎಲ್ಲ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗ ಇದರಲ್ಲಿ ಶಕ್ತಿ ವೇರಿಯೇಷನ್ಸ್ ಬರುತ್ತೆ, ಗರ್ಭಕೋಶದ ಸ್ಟೋರೇಜ್ ಕೆಪಾಸಿಟಿನಲ್ಲಿ ಯಾವಾಗ ವೇರಿಯೇಷನ್ಸ್ ಬರುತ್ತೆ ಆವಾಗ ಹೆಂಗಸರಿಗೆ ಮುಟ್ಟಿನಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಬಹಳ ಲೇಟಾಗಿ ಪೀರಿಯಡ್ಸ್ ಆಗೋದು, ಇಲ್ಲ ಹೆವಿ ಬ್ಲೀಡಿಂಗ್ ಆಗೋದು, ಟೈಮ್ ಸರಿಯಾಗಿ ಪೀರಿಯಡ್ಸ್ ಆಗೋದಿಲ್ಲ, ಆಮೇಲೆ ಮುಟ್ಟಿನ ಸಂದರ್ಭದಲ್ಲಿ ವಿಪರೀತ ಹೊಟ್ಟೆ ನೋವು, ಬೆನ್ನು ನೋವು, ಕಾಲುಗಳ ನೋವು, ಆಮೇಲೆ ಸೊಂಟ ವಿಪರೀತ ನೋವು, ಕೆಲವರಿಗೆ ಪಾಪ ಎದಳಕ್ಕೆ ಶಕ್ತಿ ಇರಲ್ಲ, ಈ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಓಕೆ, ಇದಕ್ಕೆ ಮುಖ್ಯ ಕಾರಣ ಅಂದರೆ ಪೃಥ್ವಿ ತತ್ವ. ಓಕೆ, ಭೂಮಿಯ ಒಂದು ಎನರ್ಜಿ ಏನಿದೆ ಅದು ಸರಾಗವಾಗಿ ಕಾಲುಗಳ ಮೂಲಕ ನಮಗೆ ಸೊಂಟಕ್ಕೆ ಚೆನ್ನಾಗಿ ಬಂದು ಈ ಗರ್ಭಕೋಶದಲ್ಲಿ ಅಕ್ಯುಮುಲೇಟ್ ಆಗಬೇಕು. ಯಾವಾಗ ಪೃಥ್ವಿ ತತ್ವದ ಅಂಶ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಅವಾಗ ಗರ್ಭಕೋಶದ ಸ್ಟ್ರೆಂತು ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಹೆಚ್ಚು, ನಾನು ಪ್ರತಿಯೊಬ್ಬರು ಏನು ಹೇಳೋದು ಅಂದರೆ ಎಸ್ಪೆಷಲಿ ಲೇಡೀಸಿಗೆ ಚೆನ್ನಾಗಿ ವಾಕ್ ಮಾಡಬೇಕು. ತುಂಬ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಮನೆ ಕೆಲಸ ಮಾಡ್ತಾರಲ್ಲ, ಬಟ್ಟೆ ಒಗೆಯೋದು, ಅಯ್ಯೋ ಅದೇ ಎಷ್ಟೊಂದು ಎಕ್ಸಸೈಸ್ ಮಾಡ್ತೀವಿ, ನಮ್ಮ ಫಿಸಿಕಲ್ ಬಾಡಿಗೆ ತುಂಬ ಅದರಲ್ಲೇ ಎಕ್ಸಸೈಸ್ ಆಗಿಬಿಡುತ್ತೆ ಅಂದ್ಕೊಂಡ್ಬಿಡ್ತಾರೆ. ಆದರೆ ನಡೆದಷ್ಟೂ ನಮಗೆ ಪೃಥ್ವಿ ತತ್ವ ಚೆನ್ನಾಗಿ ಬಾಡಿ ಒಳಗಡೆ ಬಂದು ಶೇಖರಣೆ ಆಗ್ತಾ ಹೋಗುತ್ತೆ. ಇದು ನ್ಯಾಚುರಲ್ ಆಗಿ ನಮಗೆ ಪೃಥ್ವಿ ತತ್ವ ಬಾಡಿ ಒಳಗಡೆ ಸೇರುವಂಥ ವಿಧಾನ. ಇನ್ನೊಂದು, ನಿದ್ದೆ ಚೆನ್ನಾಗಿ ಮಾಡಬೇಕು. ಜೆಂಟ್ಸ್ಗಿನ್ನ ಲೇಡೀಸ್ ಜಾಸ್ತಿ ಟೈಮು ನಿದ್ದೆ ಮಾಡಬೇಕು, ಯಾಕಂದರೆ ಅವ್ರಿಗೆ ಪೃಥ್ವಿ ತತ್ವ ಜಾಸ್ತಿ ಬೇಕು ಲೇಡೀಸ್ಗೆ. ತುಂಬ ಜನ ಮನೆಯಲ್ಲಿ ಏನು ಮಾಡಿಬಿಡ್ತಾರೆ, ಗಂಡಂಗೆ ಕಾಯ್ಕೊಂಡು ಕೂತಿರೋದು, ಮಕ್ಳಿಗೆ ಕಾಯ್ಕೊಂಡು ಕೂತಿರೋದು, ಒಂದು ಗಂಟೆ ಎರಡು ಗಂಟೆ ಆದರೂ ನಿದ್ದೆ ಮಾಡಲ್ಲ, ಆಮೇಲೆ ಮಲಗಿದೊಂದು ಎರಡು ಅವರ್ಗೆ ಎದ್ದು ಬೆಳಗ್ಗೆ ಬೇಗ ಎದ್ದು ಟಿಫನ್ಗಳು ರೆಡಿ ಮಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕಂತ ಬೇಗ ಹೇಳ್ಬಿಡ್ತಾರೆ. ಇದರಿಂದ ನಿದ್ದೆನಲ್ಲಿನೂ ಅವ್ರಿಗೆ ಪೃಥ್ವಿ ತತ್ವ ಅನ್ನೋದು ಲ್ಯಾಕ್ ಆಗ್ತಾ ಹೋಗ್ಬಿಡುತ್ತೆ, ಇದರಿಂದಾಗಿ ಗರ್ಭಕೋಶದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇನ್ನು ಚಿಕ್ಕ ಹೆಣ್ಮಕ್ಳು ಅಂದರೆ ಈಗ ತಾನೇ ಋತುಮತಿ ಆಗುವಂಥ ಹೆಣ್ಮಕ್ಳೂ ಅಷ್ಟೇ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಡಯಟು ಅಂದ್ಕೊಂಡು ಸರಿಯಾಗಿ ತಿನ್ನೋದಿಲ್ಲ, ಆಯಿತಾ, ಮತ್ತು ವಾಕ್ ಇದೆಲ್ಲ ಮಾಡೋದಿಲ್ಲ, ಆಲ್ಮೋಸ್ಟ್ ಎಲ್ಲರೂ ವೆಹಿಕಲ್ಸೇ ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ಅಂತ ಅಂದರೆ ಈಗೆಲ್ಲ ಆಟಕ್ಕೆ ಅಷ್ಟೊಂದು ಆಸ್ಪದ ಇಲ್ಲ ಈಗಿನ ಲೈಫ್ ಸ್ಟೈಲ್ನಲ್ಲಿ,
ಅಲ್ವಾ? ಈಗಂತೂ ಕಾಂಪ್ಲೆಕ್ಸಲ್ಲಿ ಸ್ಕೂಲ್ಗಳು ಮಾಡ್ತಾ ಇದ್ದಾರೆ. ನಾವೆಲ್ಲ ಕಲಿಯೋ ವಿದ್ಯೆ ಕಲಿಯುವಾಗ ಸ್ಕೂಲ್ಗೆ ಅಂತಲೇ ದೊಡ್ಡ ಮೈದಾನಗಳಿರೋದು, ಗ್ರೌಂಡ್ ಇರೋದು. ಮತ್ತು ಸ್ಕೂಲ್ ಮುಗಿಸ್ಕೊಂಡು ಅಲ್ಲಿ ಆಟ ಆಡಿದ ಸಾಲಲ್ಲೇ ಮನೆಗೆ ಬಂದ ಮೇಲೆ ನಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆನೂ ಸೇರ್ಕೊಂಡು ಆಟ ಆಡ್ತಾ ಇದ್ವಿ. ಆಟಕ್ಕೆ ಹೆಚ್ಚು ಟೈಮ್ ಕೊಡ್ತಾ ಇದ್ವಿ. ಅದರಿಂದ ಏನಾಗ್ಬಿಡುತ್ತೆ, ನಮಗೆ ಎಮೋಷನಲಿ ವಿ ವಿಲ್ ಬಿ ಕಂಫರ್ಟಬಲ್. ಆಯಿತಾ? ಈಗಿನ ಮಕ್ಕಳಿಗೆ ಹಾಗಲ್ಲ. ಸ್ಕೂಲ್ಗೆ ಹೋಗುವಾಗಲೂ ಓದ್ತಾರೆ, ಮನೆಗೆ ಬಂದ್ಮೇಲೆ ಟ್ಯೂಷನ್ಗೆ ಹೋಗಿ ಓದ್ತಾರೆ, ಮನೆಗೆ ಬಂದ್ಮೇಲೆ ಏನಾದರೂ ಬರೀಲಿಕ್ಕೆ ಇರ್ತದೆ, ದೈಹಿಕ ಚಟುವಟಿಕೆನೇ ಇರೋದಿಲ್ಲ ಮಕ್ಕಳಿಗೆ. ಆಟ ಇದರಿಂದ ಏನಾಗ್ಬಿಡುತ್ತೆ, ಮಾನಸಿಕವಾಗಿ ಅವರು ಕುಗ್ಗುತ್ತಾ ಹೋಗ್ತಾರೆ. ಇದೆಲ್ಲನೂ ಹೆಣ್ಮಕ್ಳಿಗೆ ಎಸ್ಪೆಷಲಿ ಈ ಗರ್ಭಕೋಶದ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಇದಲ್ಲದೆ ಕೆಲವೊಂದು ಮನೆಗಳಲ್ಲಿ ಹೆಣ್ಮಕ್ಳಂದರೆ ಇಷ್ಟಪಡಲ್ಲ, ಗಂಡ್ಮಕ್ಳೇ ಇರಬೇಕು ಅನ್ನೋ ಮನೋಭಾವ ಇರುತ್ತೆ. ಈ ತಾರತಮ್ಯದಿಂದಾಗಿನೂ ಅವರು ಮಾನಸಿಕವಾಗಿ ಕುಗ್ಗುತ್ತಾರೆ. ಮತ್ತು ಹೆಣ್ಮಗು ಅಂದರೆ ಬಹಳ ನಿಕೃಷ್ಟವಾಗಿ ಮಾತಾಡೋದು, ಕಡೆಗಣಿಸಿ ಮಾತಾಡೋದು, ಮತ್ತು ಮಗುನ ಏನು ಬಿಸಿ ಬಿಸಿಯನ್ನು ಹಾಕೋದು, ಹೆಣ್ಮಕ್ಳಿಗೆ ತಂಗಳನ್ನು ಹಾಕೋದು, ಈ ಥರ ಎಲ್ಲ ವೇರಿಯೇಷನ್ಸ್ ಮಾಡ್ತಾರೆ ಕೆಲವೊಂದು ಮನೆಗಳಲ್ಲಿ. ಸೊ ಆ ಥರ ಇದ್ದಾಗ್ಲೂ ಹೆಣ್ಮಗುಗೆ ಈ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಅನ್ನೋದು ಬರ್ತದೆ. ಅದನ್ನು ಈ ಮೂಲಾಧಾರದ ಮೇಲೆ ಬಹಳ ಪರಿಣಾಮವನ್ನು ಬೀರ್ತದೆ. ಯಾವಾಗ ಮೂಲಾಧಾರದಲ್ಲಿ ಈ ರೀತಿ ಮಾನಸಿಕವಾಗಿ ಹೆಣ್ಮಕ್ಳು ಕುಗ್ತಾ ಹೋಗ್ತಾರೆ, ಅದು ಗರ್ಭಕೋಶದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಇದರಿಂದಾಗಿನೂ ಪೀರಿಯಡ್ಸ್ನಲ್ಲಿ ವೇರಿಯೇಷನ್ಸ್ ಅನ್ನೋದು ಬರುತ್ತೆ. ಇದ್ರ ಜೊತೆಗೇ ಮೂಲಾಧಾರ ಯಾವಾಗ ಅಫೆಕ್ಟ್ ಆಗುತ್ತೆ, ಮತ್ತು ಎಮೋಷನ್ನ ಸಪ್ರೆಸ್ ಮಾಡೋದು ಅಂತ ಹೇಳ್ತೀವಿ ನಾವು ಇದನ್ನು. ಅಂದರೆ ಹೆಣ್ಮಕ್ಳು ನೋವನ್ನು ಮೂಕವಾಗಿ ಅನುಭವಿಸ್ತಾರೆ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಒಳಗಡೆನೇ ಅದ್ಮಿ ಇಟ್ಕೊಳ್ತಾರೆ. ಆವಾಗ ಕಮ್ಯುನಿಕೇಷನ್ ಸಪ್ರೆಷನ್ ಅಂತ ಹೇಳ್ತೀವಿ ನಾವು. ಅದು ನಮ್ಮ ಗಂಟಲಿನ ಚಕ್ರದ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದಾಗಿ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಸಮಸ್ಯೆಯನ್ನು ಕಾಣಿಸ್ಕೊಳ್ಳುತ್ತೆ. ಈ ಥೈರಾಯ್ಡ್ ಸಮಸ್ಯೆಯಿಂದಾಗ್ಲೂ ಕೆಲವೊಮ್ಮೆ ನಮ್ಮ ಪೀರಿಯಡ್ಸ್ ಮೇಲೆ ವೇರಿಯೇಷನ್ಸ್ಗಳು ಆಗ್ತದೆ. ಓಕೆ, ಎಸ್, ಮಾತಾಡ್ತಾ ಹೋಗೋಣ ಮೇಡಮ್. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬಿಡೋಣ. ಎಸ್ ವೀಕ್ಷಕರೇ, ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೆ ಈ ಹಾರ್ಮೋನ್ಸ್ ವೇರಿಯೇಷನ್ ಕುರಿತಾಗಿ, ಪೀರಿಯಡ್ಸ್ ಕುರಿತಾಗಿ ಮೇಡಮ್ ಮಾತನಾಡ್ತಾ ಇದ್ರು. ಇನ್ನಷ್ಟು ವಿಚಾರವನ್ನು ನಾನು ಅವರಿಂದ ಕೇಳಿ ಪಡಿತೇನೆ ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ಬೇಕಾದ್ಮೇಲೆ ಸುಪ್ರೀಂ ರೇ ಹೀಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಮೇಡಮ್ ವಿಜಯಲಕ್ಷ್ಮಿಯವರ ಒಂದು ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿ ಟ್ರೀಟ್ಮೆಂಟ್ ಪಡ್ಕೊಂಡಂಥವ್ರು ಇನ್ನಷ್ಟು ಮಂದಿ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ನಾಗಶ್ರೀ ಅಂತ, ನಾನು ಪದ್ಮನಾಭನಗರದಲ್ಲಿ ವಾಸ ಮಾಡ್ತೇನೆ. ನನಗೆ ತುಂಬ ಭಯ, ಟೆನ್ಷನ್ನು, ಆಮೇಲೆ ನಿದ್ದೆ ಬರ್ತಾ ಇರಲಿಲ್ಲ, ಆಮೇಲೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ ಎಲ್ಲದಕ್ಕೂ. ಅದಕ್ಕೆ ಏನು ಮಾಡೋದಂತ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಹಸ್ಬೆಂಡು ಇಲ್ಲಿ ಸುಪ್ರೀಂ ರೇ ಅಂತ ಇಲ್ಲಿ ಕರ್ಕೊಂಡು ಬಂದರು, ಇಂಟರ್ನೆಟ್ಟಲ್ಲಿ ನೋಡಿಬಿಟ್ಟು ಇಲ್ಲಿ ಕರ್ಕೊಂಡು ಬಂದರು. ಇಲ್ಲಿ ಕರ್ಕೊಂಡು ಬಂದಮೇಲೆ ಒಂದು 5 ಕ್ಲಾಸ್ 6 ಕ್ಲಾಸ್ ಆದಮೇಲೆ ನನಗೆ ತುಂಬ ಇಂಪ್ರೂವ್ಮೆಂಟ್ ಇದೆ, ಚೆನ್ನಾಗಿ ನಿದ್ದೆ ಬರುತ್ತೆ ಇವಾಗ, ಟೆನ್ಷನು ಕಡಿಮೆ ಆಗಿದೆ, ಭಯನೂ ಕಡಿಮೆ ಆಗಿದೆ, ಇವಾಗ ಫೀಲಿಂಗ್ ಬೆಟರ್ ತುಂಬ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ, ನಾನು ತುಮಕೂರಿಂದ ಬಂದಿದ್ದೀನಿ. ನನಗೆ ಏನಾಗ್ತಿತ್ತು ಅಂದರೆ ನಿದ್ರೆ ಬರ್ತಾ ಇರಲಿಲ್ಲ, ತುಂಬಾ ನೆನ್ನೆ ಮಾನಸಿಕ ಒತ್ತಡದಿಂದ ನರಳ್ತಾ ಇದ್ದೆ. ಯಾವ ಮಟ್ಟಕ್ಕೆ ಅಂತಂದರೆ ನಂಗೆ ಜೀವನನೇ ಸಾಕಾಗದೆ, ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಲೆವೆಲ್ಗೆ ಹೋಗಿದ್ದೆ. ಅವಾಗ ಇಲ್ಲಿ ಮೇಡಮ್ ಅವ್ರದ್ದು ಪ್ರೋಗ್ರಾಮ್ TVನಲ್ಲಿ ನೋಡಬೇಕಾದ್ರೆ ಫೋನ್ ಮಾಡಿಕೊಂಡು ನಾನು ಇಲ್ಲಿಗೆ ಬಂದು ಚಿಕಿತ್ಸೆ, ರೇಖೆ ಚಿಕಿತ್ಸೆ ತೊಗೊಳೋದ್ರಿಂದ 5 ದಿನದಿಂದ ಚಿಕಿತ್ಸೆ ತೊಗೊಂಡಿದ್ದೀನಿ. ಇವಾಗ ಯಾವ ಮಟ್ಟಕ್ಕೆ ನನ್ನ ಮನಸ್ಸು ಒಂದು ಸ್ಥಿರವಾಗಿದೆ ಅಂತಂದರೆ, ಏನೇ ಬಂದ್ರೂ ಇವಾಗ ಎದುರಿಸೋ ಶಕ್ತಿ ಬಂದಿದೆ ನನಗೆ. ನಾನು ಇವಾಗ ತುಂಬಾ ಖುಷಿಯಾಗಿದ್ದೀನಿ, ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಮನಸ್ಸಿನ ಸ್ಥಿತಿ ಇವಾಗ. ಆ ಥರ ನಾನು ಚೆನ್ನಾಗಿದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಓಕೆ, ಎಸ್ ಮೇಡಮ್, ಪೀರಿಯಡ್ಸ್ ಸಂದರ್ಭದಲ್ಲಿ ನಾವು ಕೆಲವು ಭಾಗದಲ್ಲಿ ಕೇಳಿರ್ತೀವಿ, ಕೆಲವು ಕಡೆ ಅದು ರೂಢಿಯಲ್ಲಿ ಕೂಡ ಇದೆ, ಅಂದರೆ ಪೀರಿಯಡ್ಸ್ ಆದಂಥ ಸಂದರ್ಭದಲ್ಲಿ ಅದು ಮುಟ್ಟು ತೊಟ್ಟಾಗುತ್ತೆ. ಸೊ ಅಂದರೆ ಯಾವುದೋ ಒಂದು ಮೂಲೆಯಲ್ಲೇ ಕೂತಿರಬೇಕು ಇಂತಿಷ್ಟು ದಿನ, 3 ದಿನ ಅಥವಾ 5 ದಿನ, ಎಲ್ಲೂ ಮನೆಯ ಅಡುಗೆ ಮನೆಗೂ ಕೂಡ ಹೋಗುವಂತಿಲ್ಲ, ಈ ರೀತಿಯೆಲ್ಲ ಒಂದಷ್ಟು ಅಭಿಪ್ರಾಯಗಳಿದೆ. ಸೊ ಈ ಬಗ್ಗೆ ಏನು ಹೇಳ್ತೀರಿ ಅಂತ?
ಹೌದು, ಈವನ್ ನಮ್ಮ ಕ್ಲಿನಿಕಲ್ಲಿನೂ ನಾವು 7 ಡೇಸು ಆ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಯಾಕೆಂದರೆ ಇದು ನ್ಯಾಚುರಲ್ ಗ್ರೌಂಡಿಂಗ್ ಪ್ರೊಸೆಸ್. ಓಕೆ, ಗ್ರೌಂಡಿಂಗ್ ಅಂದ್ರೇನು, ಯಾವುದೇ ಒಂದು ಶಕ್ತಿ ಇದ್ದರೂ ಅದನ್ನ ಎಳೆದು ಭೂಮಿ ಒಳಗಡೆ ತಳ್ಳುವಂಥ ಪ್ರೊಸೆಸ್ಸು. ಓಕೆ, ಇದು ನ್ಯಾಚುರಲ್ಲಾಗೆ ಹೆಣ್ಮಕ್ಳಿಗೆ ನಡೆಯುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವ್ರ ಸುತ್ತಮುತ್ತಲು ಯಾವ ರೀತಿ ಎನರ್ಜಿಗಳಿದೆ ಅದು ಎಲ್ಲನೂ ಭೂಮಿ ಒಳಗಡೆ ಗ್ರೌಂಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಅವ್ರಿಗೆ ಹೀಲಿಂಗ್ ಕೊಟ್ಟರು ಎಲ್ಲ ಗ್ರೌಂಡ್ ಆಗ್ತಾನೆ ಇರುತ್ತೆ, ವೇಸ್ಟ್, ಅದು ವೇಸ್ಟ್ ಆಗಿಬಿಡುತ್ತೆ. ಇದೇ ಕಾರಣಕ್ಕೆ ನೀವು ಆ ಸಂದರ್ಭದಲ್ಲಿ ಹೀಲಿಂಗ್ ಮಾಡೋದಿಲ್ವಾ? ಹೌದು. ಇನ್ನೊಂದು ಏನಪ್ಪ ಅಂದರೆ ಆ ಟೈಮಲ್ಲಿ ಅವ್ರಿಗೆ ಆ್ಯಕ್ಚುಲಿ ರೆಸ್ಟ್ ಬೇಕಿರುತ್ತೆ. ಅವ್ರಿಗೆ ಅದು ಗ್ರೌಂಡಿಂಗ್ ಆಗೋವಂಥ ಪ್ರೋಸೆಸ್ಸೇ ಒಂದು ಸ್ವಲ್ಪ ಹಿಂಸೆದಾಯಕವಾಗಿರುತ್ತೆ. ಅದ್ರ ಮೇಲೆ ನಾವು ಹೀಲಿಂಗ್ ಮಾಡೋಕ್ಕೆ ಹೋದಾಗ ಏನಾಗ್ಬಿಡುತ್ತೆ, ಆಲ್ರೆಡಿ ಅವ್ರ ಬಾಡಿ ಟಾಕ್ಸಿನ್ನ ಆಚೆ ಹಾಕ್ತಾ ಇರುತ್ತೆ, ಅದೇ ಒಂದು ಅವ್ರಿಗೆ ವಿತ್ಸ್ಟ್ಯಾಂಡ್ ಮಾಡಲಿಕ್ಕೆ ಕಷ್ಟ ಆಗ್ತಿರುತ್ತೆ. ಅದ್ರ ಜೊತೆ ಹೀಲಿಂಗ್ ಮಾಡುವಾಗ ಏನಾಗ್ಬಿಡುತ್ತೆ, ಇನ್ನೂ ಹೆಚ್ಚು ಟಾಕ್ಸಿನ್ ಜೋರಾಗಿ ಯಾವಾಗ ಗ್ರೌಂಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರಿಗೆ, ಅವಾಗ ಸ್ವಲ್ಪ ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮತ್ತೆ ಇನ್ನೊಂದೇನಪ್ಪ ಅಂದರೆ ಆ ಟೈಮಲ್ಲಿ ಅವರು ರೆಸ್ಟಲ್ಲಿ ಇರಬೇಕು ಆದಷ್ಟು, ಯಾಕಂದರೆ ಆಲ್ರೆಡಿ ಅವ್ರಿಗೆ ಪೃಥ್ವಿ ತತ್ವ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಭೂಮಿಯಿಂದ ಎನರ್ಜಿ ಬರೋ ಬದಲು ಇರೋ ಎನರ್ಜಿ ಭೂಮಿಗೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಆ್ಯಕ್ಚುಲಿ ಅವರು ರೆಸ್ಟಲ್ಲಿ ಇರಬೇಕು ಚೆನ್ನಾಗಿ. ಅದೇ ಕಾರಣಕ್ಕೆ ಹಾಗೆ ಹೀಲಿಂಗ್ ಅಂತ ಮಾಡೋದು. ಹೌದು, ಮೋಸ್ಟ್ಲಿ ಇದೇ ರೀಸನ್ಗೂ ನಮ್ಮ ಇಂಡಿಯನ್ ಪದ್ಧತಿನಲ್ಲಿ ಅಡುಗೆ ಮನೆ ಮತ್ತು ದೇವ್ರ ಮನೆಗೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು ಮುಖ್ಯವಾಗಿ. ದೇವ್ರ ಮನೇಲಿ ಯಾಕೆ ಪಾಸಿಟಿವ್ ಎನರ್ಜಿ ಇರಬೇಕು, ದೈವಶಕ್ತಿ ಅನ್ನೋದು ನಮಗೆ ಎಲ್ಲ ಕಡೆ ಪ್ರೊಟೆಕ್ಷನ್ ಕೊಡುತ್ತೆ. ಆ ಎನರ್ಜಿನೇ ಗ್ರೌಂಡ್ ಆಗಿಬಿಟ್ಟು ನಿಲ್ಲಾಗ್ಬಿಟ್ರೆ ಪ್ರೊಟೆಕ್ಷನ್ ಸಿಗೋಲ್ಲ ನಮಗೆ. ಅಡುಗೆ ಮನೆಯಲ್ಲಿ ಯಾಕೆಂದರೆ ಅಗ್ನಿತತ್ವ, ಅಗ್ನಿತತ್ವ ಏನು ಮಾಡುತ್ತೆ, ಪ್ಯೂರಿಫಿಕೇಷನ್ ಮಾಡಿಬಿಟ್ಟು ಎಲ್ಲರಿಗೂ ರೋಗ ನಿರೋಧಕ ಶಕ್ತಿ ಅನ್ನೋದು ಕೊಡುತ್ತೆ. ಅದನ್ನು ಗ್ರೌಂಡಿಂಗ್ ಆಗಿಬಿಟ್ರೆ ರೋಗ ನಿರೋಧಕ ಶಕ್ತಿ ಅನ್ನೋದು ನಮಗೆ ಕಡಿಮೆ ಆಗಿಬಿಡುತ್ತೆ. ಈ ಎರಡು ಕಾರಣದಿಂದ ಬಹುಶಃ ದೇವ್ರ ಮನೆಗೆ ಮತ್ತು ಅಡುಗೆ ಮನೆಗೆ ಬಿಡ್ತಾ ಇರಲಿಲ್ಲ ಅನಿಸುತ್ತೆ. ಇನ್ನು ಈ ಹಾರ್ಮೋನ್ಸ್ ವೇರಿಯೇಷನಿಂದ ತೂಕ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು, ಆ ರೀತಿ ಆಗುವಂಥ ಸಾಧ್ಯತೆಗಳನ್ನು ನಾವು ನೋಡ್ತಾ ಇರ್ತೀವಿ. ಅದು ಯಾಕೆ ಆ ರೀತಿ ಆಗುತ್ತೆ ಮತ್ತು ಅದಕ್ಕೆ ನಿಮ್ಮಲ್ಲಿ ಯಾವ ರೀತಿಯ ಒಂದು ಪರಿಣಾಮಕಾರಿ ಚಿಕಿತ್ಸೆ ಇದೆ ಅಂತ ಹೀಲಿಂಗ್ ಮೂಲಕ? ಹೌದು, ಹಾರ್ಮೋನ್ ವೇರಿಯೇಷನ್ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಪೀರಿಯಡ್ ಸಂದರ್ಭದಲ್ಲಿ ಆಗೋದು ಮುಖ್ಯವಾಗಿ ಮೂಲಾಧಾರದಲ್ಲಿ ಅವರಿಗೆ ಯಾವ ರೀತಿ ಥಾಟ್ಸು ಎಮೋಷನ್ಸು ಅಕ್ಯುಮುಲೇಟ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ, ತುಂಬ ಜನಕ್ಕೆ ಡಿಪ್ರೆಷನ್ ಅನ್ನೋದು ಇರುತ್ತೆ, ಉದಾಸೀನ ಅನ್ನೋದು ಡೆವಲಪ್ ಆಗಿಬಿಟ್ಟಿರುತ್ತೆ, ಅಂಥವ್ರು ಬಹಳ ದಪ್ಪವಾಗಿ ಆಗಿಬಿಡ್ತಾರೆ. ಅದೇನೇ ಬಹಳ ಕೊರಗು ಈ ಥರ ಇರೋರು ಬಹಳ ಸಣ್ಣಗೆ ಇರ್ತಾರೆ. ಸೊ ಅವ್ರು ಯಾವ ರೀತಿ ಎಮೋಷನ್ಸು ಮೂಲಾಧಾರ ಚಕ್ರದಲ್ಲಿ ಮತ್ತು ಸ್ವಾದಿಷ್ಠಾನ ಚಕ್ರದಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿರ್ತಾರೆ ಅದ್ರ ಬೇಸಿಸ್ ಮೇಲೆ ಈ ಹಾರ್ಮೋನ್ಗಳು ರಿಲೀಸ್ ಆಗ್ತಾ ಇರುತ್ತೆ. ಸೈನ್ಸಲ್ಲಿ ಹಾರ್ಮೋನ್ ಅಂತಾರೆ, ನಾವು ಎನರ್ಜೀಸ್ ಅಂತ ಹೇಳ್ತೀವಿ, ಅಷ್ಟೇ ಡಿಫರೆನ್ಸ್. ಓಕೆ, ಎಸ್. ಇನ್ನು ಈ ಥೈರಾಯ್ಡ್ ಇದ್ರೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗುತ್ತಾ? ಸೊ ಯಾಕಂದರೆ ಒಬ್ಬರು ಮಹಿಳೆ ಕೂಡ ಮಾತನಾಡ್ತಿದ್ರು, ನನಗೆ ಆ ಭಯ ಇತ್ತು, ಥೈರಾಯ್ಡ್ ಇದೆ, ಪ್ರೆಗ್ನೆನ್ಸಿ ಸಮಸ್ಯೆ ಆಗಿಬಿಡುತ್ತೇನೋ ಅನ್ನುವಂಥ ಆತಂಕ ಇತ್ತು ನನಗೆ ಅಂತ. ಸೊ ಅಂಥ ಸಾಧ್ಯತೆ ಇರುತ್ತೆ ಮೇಡಮ್, ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗುತ್ತಾ ಥೈರಾಯ್ಡ್ ಇದ್ರೆ? ಅಂದರೆ ಸೈಂಟಿಫಿಕ್ ಆಗಿ ಆ ಥರ ಹೇಳ್ತಾರೆ ಅಷ್ಟೇ, ಬಟ್ ಮುಖ್ಯವಾಗಿ ಏನಪ್ಪ ಅಂದರೆ ನಾವು ಆ ಸಂದರ್ಭದಲ್ಲಿ ರೇಖಿ ಮಾಡಿಕೊಂಡಾಗ ಆ ಥರ ತೊಂದರೆಗಳೇನು ಬರಲ್ಲ. ಯಾಕೆಂದರೆ ನಾನು ಆವಾಗಲೇ ಹೇಳಿದ ಹಾಗೆ ಗರ್ಭಕೋಶಕ್ಕೆ ಹೆಚ್ಚಾಗಿ ಪೃಥ್ವಿ ತತ್ವ ಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಗರ್ಭಕೋಶಗಳಿಗೆ, ಓವರೀಸ್ಗೆ, ಮೂಲಾಧಾರ ಚಕ್ರಕ್ಕೆ ಮತ್ತು ನಮ್ಮ ಮಂಡಿ ಪಾದಗಳಿಗೆ ಇವಕ್ಕೆಲ್ಲ ಚೆನ್ನಾಗಿ ರೇಖಿ ಕೊಟ್ಕೋತಾ ಹೋದಾಗ ಸಫಿಷಿಯಂಟ್ ಪೃಥ್ವಿ ತತ್ವ ನಮ್ಮ ಬಾಡಿ ಒಳಗಡೆ ಬಂದು ಅಕ್ಯುಮುಲೇಟ್ ಆಗುತ್ತಲ್ಲ. ಇದ್ರ ಜೊತೆಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವ್ರಿಗೆ ಏನು ಅಂದರೆ ಅವರು ಕಮ್ಯುನಿಕೇಷನ್ ಅಂದರೆ ಭಾವನೆಯನ್ನು ವ್ಯಕ್ತ ಮಾಡುವಂಥ ಕೆಪ್ಯಾಸಿಟಿ ಕಡಿಮೆ ಇರುತ್ತೆ. ಸೊ ಅವಾಗ ಅವ್ರಿಗೆ ಈ ಒಂದು ಚಕ್ರವನ್ನು ನಾವು ಶುದ್ಧೀಕರಣಗೊಳಿಸ್ತೀವಿ ಸೈಕಿಕ್ ಸರ್ಜರಿ ಮೂಲಕ. ಅವಾಗ ಥ್ರೋಟ್ ಚಕ್ರದ ಎನರ್ಜಿ ಪಿಕಪ್ ಆದಮೇಲೆ ಥೈರಾಯ್ಡ್ ಆ್ಯಕ್ಚುಲಿ ವಾಸಿ ಆಗಿಬಿಡುತ್ತೆ. ರೇಖಿ ಹೀಲಿಂಗ್ ಮಾಡ್ಕೋತಾ ಹೋದ್ರೆ ಥೈರಾಯ್ಡ್ ಸಮಸ್ಯೆ ಬರೋದೇ ಇಲ್ಲ. ಓಕೆ, ಅಂದರೆ ಈ ಹಾರ್ಮೋನ್ಸ್ ವೇರಿಯೇಷನ್ ಥೈರಾಯ್ಡ್ಗೆ ಮೂಲ ಕಾರಣನಾ? ಇಲ್ಲ, ನನ್ನ ಪ್ರಕಾರ ಅದು ಭಾವನೆಗಳನ್ನು ಸಪ್ರೆಸ್ ಮಾಡ್ಕೊಳ್ಳೋದ್ರ ಮೂಲಕ. ಓಕೆ ಓಕೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಅಂದರೆ ನಾನು ಟ್ರೀಟ್ಮೆಂಟ್ ಕೊಟ್ಟಿರೋ ಪೇಷಂಟ್ಗಳಲ್ಲಿ ನಾನು ಹೆಚ್ಚಾಗಿ ನೋಡಿರೋದು ಈ ಥೈರಾಯ್ಡ್ ಸಮಸ್ಯೆ ಇರೋರು ಭಾವನೆಗಳನ್ನು ಅದುಮಿ ಇಟ್ಕೊಳ್ತಾರೆ, ಅಂದರೆ ನೋವು ದುಃಖಗಳನ್ನು ಆದಷ್ಟು ಅದುಮಿ ಇಟ್ಕೊಳ್ತಾರೆ, ಎಕ್ಸ್ಪ್ರೆಸಿವ್ ಆಗಿರಲ್ಲ. ಈಗ ಬಡಬಡ ಅಂತ ಮಾತಾಡಿ ಎಲ್ಲ ಹಾಚೆ ಹಾಕ್ಬಿಡ್ತಾರೆ ನೋಡಿ, ಅಂಥವ್ರಿಗೆ ಥೈರಾಯ್ಡ್ ಸಮಸ್ಯೆ ಬರಲ್ಲ. ಯಾವಾಗ ನಾವು ಅದುಮಿ ಇಟ್ಕೊಳ್ತೀವಿ ಅಂಥ ಸಂದರ್ಭದಲ್ಲಿ ಥೈರಾಯ್ಡ್ ಸಮಸ್ಯೆ ಅನ್ನೋದು ಬರುತ್ತೆ.
ಮತ್ತೊಬ್ಬರು ಮಹಿಳೆ ಮಾತನಾಡುವಂಥ ಸಂದರ್ಭದಲ್ಲೇ ಹೇಳ್ತಾ ಇದ್ರು, ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ನಾನು ಆಸೆ ಪಟ್ಟಿದ್ದೆ, ಆದರೆ ವೈದ್ಯರು ಹೇಳಿದ್ರು ಸಿಜೇರಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ. ಆ ನಂತರದಲ್ಲಿ ಹೀಲಿಂಗ್ ತೊಗೊಂಡ ಮೇಲೆ ನಾರ್ಮಲ್ ಡೆಲಿವರಿ ಆಯಿತು ಅಂತ ಹೇಗೆ ಸಾಧ್ಯ ಮೇಡಮ್? ಇದು ಇವ ನಾನು ಹಲವಾರು ಪ್ರೆಗ್ನೆಂಟ್ ವುಮನ್ಗೆ ನಾರ್ಮಲ್ ಡೆಲಿವರಿ ಆಗೋ ಹಾಗೆ ಮಾಡಿದ್ದೀನಿ. ನಾನು ಹೆಚ್ಚಾಗಿ ಈಗ ಮಗು ಇರೋತಕ್ಕಂಥ ಪ್ಲೇಸ್ ಇದೆಯಲ್ಲ ಅಲ್ಲಿಗೆ ಚೆನ್ನಾಗಿ ರೇಖೆ ಕೊಡ್ತೀನಿ, ಮತ್ತು ಆವಾಗ ಮಗು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಮಗುಗೆ ತಾಕತ್ತು ಇರಬೇಕು ಆ್ಯಕ್ಚುಲಿ ತಾಯಿ ಗರ್ಭದಿಂದ ಆಚೆ ಬರೋದಕ್ಕೆ. ಮಗುಗೆ ಯಾವಾಗ ತಾಕತ್ತು ಸರಿಯಾಗಿರಲ್ಲ ಆವಾಗ ಈ ನಾರ್ಮಲ್ ಡೆಲಿವರಿ ಕಷ್ಟ ಆಗಿಬಿಡುತ್ತೆ. ಇದ್ರ ಜೊತೆಗೆ ತಾಯಿಗೆ ಪೆಲ್ವಿಕ್ ರೀಜನ್ಗೆಲ್ಲ ಚೆನ್ನಾಗಿ ರೇಖೆ ಕೊಡ್ತೀವಿ, ಮಂಡಿಗೆಲ್ಲ ಪಾದಗಳಿಗೆ ಚೆನ್ನಾಗಿ ರೇಖೆ ಕೊಡ್ತೀವಿ, ಮೂಲಾಧಾರ ಸ್ವಾದಿಷ್ಠಾನ ಚಕ್ರ ಇವಿಷ್ಟಕ್ಕೂ ನಾವು ರೆಗ್ಯುಲರ್ ಆಗಿ ರೇಖೆ ಕೊಟ್ಕೊಂಡು ಬಂದು ಮತ್ತೆ ಆಜ್ಞಾ ಚಕ್ರಕ್ಕೆ ಕೊಡ್ತೀವಿ. ತಾಯಿಯಾದವಳು ಯಾವಾಗಲೂ ಕಂಫರ್ಟಬಲ್ ಆಗಿ ಇರಬೇಕು. ಕಂಫರ್ಟಬಲ್ ಆಗಿದ್ದಾಗ ಅವ್ರಿಗೆ ಆ ಸಮಯದಲ್ಲಿ ಧೈರ್ಯ ಅನ್ನೋದು ಬರುತ್ತೆ. ಮಾನಸಿಕವಾಗಿ ಯಾವಾಗ ತಾಯಂದರು ಕಂಫರ್ಟಬಲ್ ಆಗಿರೋದಿಲ್ಲ ಅವ್ರಿಗೆ ಕಾನ್ಫಿಡೆನ್ಸ್ ಅನ್ನೋದು ಇರೋದಿಲ್ಲ, ತುಂಬ ಭಯ ಬೀಳ್ತಾರೆ ಎಲ್ಲದಕ್ಕೂ, ಆವಾಗ ಅವ್ರಿಗೆ ಡೆಲಿವರಿಗೂ ಒಂದು ಭಯ ಅನ್ನೋದು ಬಂದ್ಬಿಡುತ್ತೆ. ಇದರಿಂದನೂ ಕೆಲವರಿಗೆ ನಾರ್ಮಲ್ ಡೆಲಿವರಿ ಕಷ್ಟ ಅಂತ ಅನ್ಸುತ್ತೆ ಅಷ್ಟೇ. ಇವಾಗ ಕಾಡಿನಲ್ಲಿ ಪ್ರಾಣಿಗಳು ಹೆರ್ತಾವಲ್ಲ ಅವಕ್ಕೆ ಯಾರು ಆಪರೇಷನ್ ಮಾಡಿತಾ ಇದ್ದಾರೆ, ನ್ಯಾಚುರಲ್ ಆಗಿ ಹೆರ್ತಾವಲ್ಲ. ಸೊ ಒಂದು ಏನು ಅಂದರೆ ತಾಯಿಗೆ ಚೆನ್ನಾಗಿ ಶಕ್ತಿ ಇರಬೇಕು, ಓಕೆ, ಇನ್ನೊಂದು ಮಗುಗೂ ಚೆನ್ನಾಗಿ ಶಕ್ತಿ ಇರಬೇಕು, ಅವಾಗ ನಾರ್ಮಲ್ ಡೆಲಿವರಿ ಆಗುತ್ತೆ, ಅದೇನು ತೊಂದರೆ ಆಗಲ್ಲ. ಓಕೆ, ಈ ಸಮಯಕ್ಕೆ ಸರಿಯಾಗಿ ಪೀರಿಯಡ್ಸ್ ಆಗದೆ ಇರುವಂತಹ ಒಂದಷ್ಟು ನಿದರ್ಶನಗಳು ನಾವು ನೋಡ್ತಿರ್ತೀವಿ. ಪ್ರತಿ ತಿಂಗಳು ಆಗೋದು ಒಂದೂವರೆ ತಿಂಗಳಿಗೆ, ಎರಡು ತಿಂಗಳಿಗೆ, ಕೆಲವೊಮ್ಮೆ ಎರಡೂವರೆ ತಿಂಗಳಿಗೆ ಪೀರಿಯಡ್ಸ್ ಆಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಮ್ಮೆ ಆಗುತ್ತೆ. ಸೊ ಅದಕ್ಕೆ ಏನು ಕಾರಣ ಮತ್ತು ನಿಮ್ಮಲ್ಲಿ ಯಾವ ರೀತಿ ಪರಿಹಾರ ಉಂಟು ಅಂತ? ಮುಖ್ಯವಾಗಿ ಆಜ್ಞಾ ಚಕ್ರ ಸರಿ ಇರಲ್ಲ, ಈ ಪೀರಿಯಡ್ಸ್ ಯಾರಿಗೆ ಸರಿಯಾಗೋದಿಲ್ಲ ಅವರಲ್ಲಿ ನಾನು ಗಮನಿಸಿರೋದು ಆಜ್ಞಾ ಚಕ್ರದಲ್ಲಿ ತುಂಬ ಅವ್ರಿಗೆ ಅಸಮಾಧಾನ ಅನ್ನೋದಿರುತ್ತೆ, ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ, ಯಾವಾಗಲೂ ಯಾವ್ದಾನ ಒಂದ್ರ ಬಗ್ಗೆ ಕೊರಗ್ತಾ ಇರ್ತಾರೆ, ವರೀಸ್ ಇರುತ್ತೆ, ಅಥವಾ ಸ್ಟ್ರೆಸ್ಸಲ್ಲಿ ತುಂಬ ಇರ್ತಾರೆ, ಆಫೀಸ್ನಲ್ಲಿ ಇರ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು, ಬಹಳ ಸ್ಟ್ರೆಸ್ ಫುಲ್ ಜೀವನ ಇರುತ್ತೆ ಅಂತ ಇಟ್ಕೊಳ್ಳಿ, ಆವಾಗ ಈ ಪೀರಿಯಡ್ಸು ಇರೆಗ್ಯುಲರ್ ಆಗಿ ಆಗುತ್ತೆ. ಅತಿಯಾದ ಮಾನಸಿಕ ಒತ್ತಡಕ್ಕೆ ಒಳಗಾಗೋದು ಅಥವಾ ಇವಾಗ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ಸ್ ಇದ್ರೆ ಅದೆಲ್ಲ ನಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ನಾನು ಈ ರೆಗ್ಯುಲರ್ ಪೀರಿಯಡ್ಸ್ಗೆ ತೊಂದರೆ ಮಾಡುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಈಗ ಹೊಸದಾಗಿ ಋತುಮತಿ ಆಗಿರೋ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದು ಹೆಣ್ಮಕ್ಳಿಗೆ ಈ ಹಿಂದಿನ ಜನ್ಮದ ಕೆಲವೊಂದು ನೆನಪುಗಳು ಪ್ರಾಬ್ಲಮ್ ಕೊಡುತ್ತೆ. ಸೊ ಹಾಗಾಗಿ ಅವ್ರಿಗೆ ನಾವು ಟೀಟಾ ಹೀಲಿಂಗ್ ಮೂಲಕ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಯಾವ ಥರ ಸ್ಟೋರ್ ಆಗಿದೆ ಕೆಲವೊಂದು ಥಾಟ್ಗಳು ಅಂದರೆ ಈಗ ಹಿಂದಿನ ಜನ್ಮ ಒಂದು ಜನ್ಮದಲ್ಲಿ ಮಕ್ಕಳು ತುಂಬ ಗೋಳಾಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಅಯ್ಯೋ ದೇವರೇ ನನಗೆ ಮಕ್ಕಳೇ ಬೇಡಪ್ಪ, ಜನ್ಮ ಜನ್ಮಕ್ಕೆ ಈ ಮಕ್ಕಳೇ ಬೇಡ ಅಂತ ಸ್ಟ್ರಾಂಗ್ ಆಗಿ ಅವ್ರಿಗೆ ಇಂಪ್ರಿಂಟ್ ಆಗಿಬಿಟ್ಟಿರುತ್ತೆ. ಆ ಥರದ ಇಂಪ್ರಿಂಟ್ಸ್ ಇದ್ರೆ ಅದನ್ನು ಕೆಲವೊಮ್ಮೆ ಈ ಪೀರಿಯಡ್ಸ್ಗೆ ತೊಂದರೆಗಳನ್ನು ಕೊಡುತ್ತೆ. ಈ ಪೂರ್ವ ಜನ್ಮದ ಪಾಪ ಕರ್ಮ ಅದೆಲ್ಲ ನಿಜನಾ ಮೇಡಮ್? ಅದು ಕರ್ಮ ಅಂದ್ರೆ ಬೇರೆ ಇನ್ನೇನಿಲ್ಲ, ನಾವೇ ಪ್ರೊಡ್ಯೂಸ್ ಮಾಡುವಂತ ಥಾಟ್ಸ್ ಅಷ್ಟೇ. ನಾವೆಲ್ಲ ಚಿಕ್ಕವರಿದ್ದ ಕರ್ಮ ಅಂದ್ರೆ ಏನೋ ದೊಡ್ಡ ಪಾಪ ಏನೋ ಅನ್ಕೊಂಡ್ಬಿಟ್ಟಿದ್ವಿ, ಇದೇನೇ ಇಲ್ಲ, ನಾವು ಪ್ರೊಡ್ಯೂಸ್ ಮಾಡುವಂತ ಥಾಟ್ ಅಷ್ಟೇ. ಸೊ ಈ ಥಾಟ್ ನಾವು ಆ ರೀತಿ ನನಗೆ ಮಕ್ಕಳೇ ಬೇಡಪ್ಪ, ಮದ್ವೆನೇ ಬೇಡಪ್ಪ, ಈ ಥರ ಎಲ್ಲ ಥಾಟ್ಸ್ ಇಟ್ಕೊಳ್ತಾರೆ, ಮದುವೆ ಆಗೋದು ಬೇಡ, ಮಕ್ಕಳಾಗೋದು ಬೇಡ, ಈ ಥರ ಎಲ್ಲ ರಾಂಗ್ ಥಾಟ್ಸ್ಗಳನ್ನ ಇಂಪ್ರಿಂಟ್ಗಳು ಇರುತ್ತೆ. ಸೊ ಅವು ಈ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಡವಟ್ಟುಗಳು ಕ್ರಿಯೇಟ್ ಮಾಡುತ್ತೆ. ಆ ಥರ ಥಾಟ್ಸ್ ಇದ್ದಾಗ ಅದನ್ನು ನಾವು ಟೀಟಾ ಹೀಲಿಂಗ್ ಮೂಲಕ ಕರೆಕ್ಟ್ ಮಾಡ್ಕೋತಾ ಬರ್ತೀವಿ. ಅದು ಕರೆಕ್ಟ್ ಮಾಡಿ ಆದಮೇಲೆ ಇವ್ರಿಗೆ ಕರೆಕ್ಟಾಗಿ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಈ ವಯಸ್ಸಾಗಿರೋ ಮಹಿಳೆಯರಲ್ಲಿ ಮೆನೋಪಾಸ್ ಟೈಮಲ್ಲೂ ನಾನು ನೋಡಿದ್ದೀನಿ, ತುಂಬ ಜನಕ್ಕೆ ಮಾನಸಿಕ ತೊಂದರೆಗಳು ಬಹಳ ಬಹಳ ಅಬ್ರಪ್ಟಾಗಿ ಆಗ್ತಾ ಇರುತ್ತೆ. ಇದು ಯಾಕಾಗುತ್ತೆ ಅಂದರೆ ಈ ಗ್ರೌಂಡಿಂಗ್ ಮೆನ್ಸಸ್ ನಿಂತ್ಕೊಂಬಿಡೋದ್ರಿಂದ ಆ ಗ್ರೌಂಡಿಂಗ್ ಪ್ರೋಸೆಸ್ ಅವ್ರಿಗೆ ಸರಿಯಾಗಿ ಆಗೋದಿಲ್ಲ. ಮೊದಲಿನಷ್ಟು ಮೂಲಾಧಾರ ಚಕ್ರ ಬೇಡದೇ ಇರೋ ಥಾಟ್ಸ್ಗಳನ್ನು ಗ್ರೌಂಡಿಂಗ್ ಮಾಡ್ತಾ ಇರೋದಿಲ್ಲ. ಇದರಿಂದ ಮೆನೋಪಾಸ್ ಆಗುವಂಥ ಮಹಿಳೆಯರಿಗೆ ಮಾನಸಿಕ ತೊಂದರೆಗಳು ತುಂಬ ಬರುತ್ತೆ. ಅಂಥದ್ದಕ್ಕೂ ನಮ್ಮಲ್ಲಿ ರೇಖಿ ಹೀಲಿಂಗಲ್ಲಿ ಬಹಳ ಚೆನ್ನಾಗಿ ಅವರು ಚೆನ್ನಾಗಿ ಆಗ್ತಾರೆ. ಓಕೆ, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಪೀರಿಯಡ್ಸ್ ಮತ್ತು ಪೀರಿಯಡ್ಸ್ನಿಂದ ಆಗುವಂಥ ಸಮಸ್ಯೆಗಳು, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ, ಗರ್ಭಕೋಶದ ಮಹತ್ವದ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ ಮೇಡಮ್ ತಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ಪ್ರಜಾ ಟಿವಿಯವರೆಗೂ ನನ್ನ ಧನ್ಯವಾದಗಳು.
ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸುಪ್ರೀಂ ರೇ ಹೀಲಿಂಗ್. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಸುಪ್ರೀಂ ರೇ ಹೀಲಿಂಗ್ ನಂಬರ್ 34/6 ಸಂಭ್ರಮ ಫಸ್ಟ್ ಎ ಕ್ರಾಸ್ ವಿದ್ಯಾಪೀಠ ಲೇಔಟ್ ವಿದ್ಯಾಪೀಠ ಸರ್ಕಲ್ ಹತ್ತಿರ ಬೆಂಗಳೂರು 560028. ಹೆಚ್ಚಿನ ಮಾಹಿತಿಗೆ 9481958919.